ನಿಮ್ಮ ಬಳಿ 5 ರಿಂದ 10 ಹಸು ಇದ್ದರೆ ಸಾಕು ಸುಲಭವಾಗಿ ಈ ಬಿಸಿನೆಸ್ ಅನ್ನು ಮಾಡಬಹುದಾಗಿರುತ್ತೆ ಹಸು ಅಂದ ತಕ್ಷಣ ಬರಿ ಡೈರಿ ಫಾರ್ಮಿಂಗ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಯೋಚನೆ ಮಾಡ್ತಿರ್ತೀರಾ ಆದರೆ ಹಸುವಿನಿಂದ ಸಿಗುವಂತ ಸಗಣಿ ಮತ್ತೆ ಗಂಜಲದಿಂದ ಕೂಡ ನೀವು ಲಕ್ಷ ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಬಹುದು ಅರೆ ಅದ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ದಿನಕ್ಕೆ ಒಂದು ಹಸುವಿನಿಂದ 10 ಕೆಜಿ ಸಗಣಿ ಸಿಗುತ್ತೆ ಇದರಿಂದ ಎಷ್ಟು ರೀತಿಯಾದಂತ ಪ್ರಾಡಕ್ಟ್ ಗಳನ್ನು ಮಾಡಬಹುದು ಅಂತ ನಿಮಗೆ ಗೊತ್ತಾ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಾನು ನಿಮಗೆ ಹೇಗೆ ಹಸುವಿನ ಸಗಣಿಯಿಂದ ಒಂದು ಬೈ ಪ್ರಾಡಕ್ಟ್ ಅನ್ನು ಮಾಡಿ ಹೆಚ್ಚಿನ ಆದಾಯವನ್ನ ಗಳಿಸಬಹುದು ಅಂತ ತಿಳಿಸ್ಕೊಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ನಾನು ಗಂಗಾ वैल्यू अडिशन प्रॉडक्ट बिजनेस बगे नान निम्गे इवत्तु तिळिसिकोड्ता इदीनि ಸಗಣಿ ಮತ್ತೆ ಗಂಜಲವನ್ನ ಬಳಸಿಕೊಂಡು ನೀವು ಯಾವ ರೀತಿಯಾದಂತ ಬಿಸಿನೆಸ್ ಅನ್ನು ಮಾಡಬಹುದು ಹಾಗೇನೆ ಕಡಿಮೆ ಬಜೆಟ್ ನಲ್ಲಿ ಹೇಗೆ ಈ ಬಿಸಿನೆಸ್ ಅನ್ನು ರನ್ ಮಾಡೋದು ಯಾವ ರೀತಿಯಾದಂತ ಗವರ್ನಮೆಂಟ್ ಸಪೋರ್ಟ್ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಸು ಅಂದ ತಕ್ಷಣ ನಮ್ಮ ದೇಶದಲ್ಲಿ ಒಂದು ಧಾರ್ಮಿಕ ಭಾವನೆ ಅನ್ನುವಂತದ್ದು ಇದೆ ಹಾಗೇನೆ ಹಸುವಿನಿಂದ ಸಿಗುವಂತ ಯಾವುದೇ ಪ್ರಾಡಕ್ಟ್ ಅನ್ನಾಗಲಿ ನಾವು ಪವಿತ್ರ ಅಂತ ಪರಿಗಣಿಸಿ ಬಳಸ್ತೀವಿ ಜೊತೆಗೇನೆ ಇದರಿಂದ ಅನೇಕ ರೀತಿಯಾದಂತ ಬೆನಿಫಿಟ್ಸ್ ಅನ್ನು ಕೂಡ ನಾವು ಪಡ್ಕೊಳ್ತೀವಿ ಸೋ ಹಸುವಿನ ಸಗಣಿ ಮತ್ತೆ ಗಂಜಲದಿಂದ ಇವತ್ತು ತಯಾರಾಗ್ತಾ ಇರುವಂತ ಪ್ರಾಡಕ್ಟ್ ಅಲ್ಲಿ ಭಾರತ ಅಲ್ಲದೇನೆ ವಿದೇಶದಲ್ಲೂ ಒಂದು ಒಳ್ಳೆ ಡಿಮ್ಯಾಂಡ್ ಅನ್ನುವಂತದ್ದು ಇದೆ ಯಾವುದೇ ಪ್ರಾಡಕ್ಟ್ ಯಾವ ರೀತಿಯಾದಂತ ಬಿಸಿನೆಸ್ ಆಯ್ಕೆಗಳಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಬರುವಂತದ್ದೇ ನೀವು ಕೌಡಂಗಲ್ಲಿ ಮಾಡಬಹುದಾದಂತ ಅಗರಬತ್ತಿ ಮತ್ತೆ ಸಾಮ್ರಾಣಿ ಅನ್ನುವಂತದ್ದಾಗಿರುತ್ತೆ ಹೌದು ಸಗಣಿ ಮತ್ತೆ ಇನ್ನಿತರ ಕೆಲವೊಂದು ಸುಗಂಧ ದ್ರವ್ಯ ಜೊತೆಗೆ ತುಪ್ಪ ಹಾಗೇನೇ ಕರ್ಪೂರದಂತ ಕೆಲವೊಂದು ಮಿಶ್ರಣವನ್ನ ಬಳಸಿಕೊಂಡು ನೀವು ಸಿಂಪಲ್ ಆಗಿ ಕೆಲವೊಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಷಿನರಿಗಳನ್ನು ಖರೀದಿ ಮಾಡಿ ಮನೆಯಲ್ಲಿಯೇ ಅಗರಬತ್ತಿ ಮತ್ತೆ ಸಾಮ್ರಾಣಿಯನ್ನ ಹಸುವಿನ ಸಗಣಿಯಿಂದ ತಯಾರಿಸುವಂತದ್ದಾಗಿರುತ್ತೆ ಸಿಂಪಲ್ ಆಗಿ ಇದನ್ನ ನೀವು ಪ್ಯಾಕ್ ಮಾಡಿ ಆರ್ಗಾನಿಕ್ ಪ್ರಾಡಕ್ಟ್ ಆಗಿ ಹಾಗೇನೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿ ಮಾರಾಟ ಮಾಡುವಂತದ್ದಿರುತ್ತೆ ಇದನ್ನ ನೀವು ಗಂದಿಗೆ ಅಂಗಡಿಗಳಲ್ಲಿ ದೇವಸ್ಥಾನಗಳ ಬಳಿ ಇರುವಂತ ಕೆಲವೊಂದು ಗ್ರೋಸರಿ ಸ್ಟೋರ್ಗಳಲ್ಲಿ ಹಾಗೇನೆ ಸಿಂಪಲ್ ಆಗಿರುವಂತ ಮಾರ್ಟ್ಗಳಲ್ಲಿ ಮಾರಾಟ ಮಾಡಬಹುದಾಗಿರುತ್ತೆ ಹಾಗೇನೆ ನಿಮಗೆ ಎಲ್ಲಿ ನಾವು ಸಗಣಿಯನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಹಸು ಮತ್ತೆ ಎಮ್ಮೆ ಸಾಕಾಣಿಕೆ ಮಾಡಿರುವಂತ ಬಳಿ ಹೋಗಿ ನೀವು ಸಿಂಪಲ್ ಆಗಿ 5 ರಿಂದ 10 ರೂಪಾಯಿ ಕೊಟ್ಟು ಕೆಜಿ ಗಟ್ಟಲೆ ಸಗಣಿಯನ್ನ ಪಡ್ಕೊಳ್ಳಬಹುದಾಗಿರುತ್ತೆ ಹಾಗೇನೇ ನೀವು ಆಲ್ರೆಡಿ ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ದಿನವೊಂದಕ್ಕೆ ಒಂದು ಹಸುವಿನಿಂದ 10 ಕೆಜಿ ಸಗಣಿ ಅನ್ನುವಂಥದ್ದು ಸಿಗುತ್ತೆ ಇದಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗಿರೋದಿಲ್ಲ ಸಿಂಪಲ್ ಆಗಿ ಕೆಲವೊಂದು ಮಷಿನರಿಗಳ ಸಹಾಯದಿಂದ ಈ ಬಿಸಿನೆಸ್ ಅನ್ನು ಮಾಡಬಹುದಾಗಿರುತ್ತೆ ಇನ್ನು ಮಷಿನರಿಗಳು ಅಂತ ಬಂದಾಗ ನಿಮಗೆ 5 ರಿಂದ 10,000 ರೂಪಾಯಿಗೆ ಅಗರಬತ್ತಿ ಮಾಡುವಂಥ ಮಷಿನ್ ಆಗಿರ್ಬೋದು ಅಥವಾ ಕರ್ಪೂರಕ್ಕೆ ಬೇಕಾಗಿರುವಂಥ ಕೆಲವೊಂದು ಮಟೀರಿಯಲ್ಸ್ನ ಮಿಶ್ರಣವನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ಮಷಿನರಿಗಳನ್ನ ಈಸಿಯಾಗಿ ತಗೊಂಡು ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದಾಗಿರುತ್ತೆ ಇನ್ನು ಮಾರಾಟ ಮಾಡ್ತೀವಿ ಅಂತ ಹೇಳಿದಾಗ ನೀವು ಒಳ್ಳೆ ಪ್ರೈಸಿಂಗ್ ಅನ್ನು ಹಾಕಬಹುದಾಗಿರುತ್ತೆ ಯಾಕಂದ್ರೆ ಆರ್ಗಾನಿಕ್ ಪ್ರಾಡಕ್ಟ್ಸ್ ಅಂದ ತಕ್ಷಣ ಆಟೋಮ್ಯಾಟಿಕಲ್ ಆಗಿ ಜನ ಹೆಚ್ಚಿನ ಹಣವನ್ನ ನೀಡಿ ಈ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾರೆ ಇನ್ನು ಎರಡನೇದಾಗಿ ಬರುವಂತದ್ದೇ ಹಸುವಿನ ಸಗಣಿಯಿಂದ ಮಾಡಿರುವಂತ ದೀಪಗಳು ಅಥವಾ ಸ್ಟಿಕ್ಗಳು ಅನ್ನುವಂಥದ್ದಾಗಿರುತ್ತೆ ಹೌದು ದೀಪಾವಳಿ ಸೀಸನ್ ಅಂತೂ ಹತ್ತಿರದಲ್ಲಿದೆ ಸೊ ನೀವು ದೀಪಗಳನ್ನು ಮಾಡ್ತೀರಾ ಅಂತ ಹೇಳಿದ್ರೆ 8 ರಿಂದ 10,000 ರೂಪಾಯಿಗೆ ರೆಡಿಮೇಡ್ ದೀಪವನ್ನು ತಯಾರು ಮಾಡಿ ಕೊಡುವಂತಹ ಮೆಷಿನ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅದಕ್ಕೆ ಬೇಕಾದಂಥ ಸರಿಯಾದ ಮಿಶ್ರಣವನ್ನು ರೆಡಿ ಮಾಡಿ ನೀವು ಅನೇಕ ದೀಪಗಳನ್ನು ರೆಡಿ ಮಾಡಿ ದೀಪಾವಳಿ ಸೀಸನ್ ಅಲ್ಲದೇನೆ ಬೇರೆ ಎಲ್ಲ ಸೀಸನ್ಗಳಲ್ಲೂ ಇದನ್ನು ಮಾರಾಟ ಮಾಡಬಹುದಾಗಿರುತ್ತೆ ಹಾಗೇನೆ ಹಸುವಿನ ಸಗಣಿ ಅನ್ನುವಂಥದ್ದು ಮಸ್ಕಿಟೋ ರೆಪೆಲೆಂಟ್ ಆಗಿ ಕೆಲಸ ಮಾಡೋದ್ರಿಂದ ನಿಮಗೆ ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ ಹಾಗೇನೇ ಹೆಚ್ಚಾಗಿ ಹಳ್ಳಿಗಳಲ್ಲಿ ಇದನ್ನು ಬಳಸೋದನ್ನು ನೋಡಿತೀವಿ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳಲ್ಲೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಜನ ಅನೇಕ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈ ದೀಪಗಳು ಸೆಲ್ ಆಗುತ್ತೆ ಹಾಗೇನೇ ಸ್ಟಿಕ್ಸ್ ಅಂತ ಬಂದಾಗ ನಿಮಗೆ ಹೋಮ ಹವನ ಹಾಗೇನೆ ಇತರ ರೀತಿಯಾದಂಥ ಕಾರ್ಯಗಳಿಗೆ ಹಸುವಿನ ಸಗಣಿಯಿಂದ ಮಾಡಿರುವಂಥ ಸ್ಟಿಕ್ಗಳನ್ನು ಬಳಸ್ತಾರೆ ಇದನ್ನು ಕೂಡ ನೀವು ಸಿಂಪಲ್ ಆಗಿ ಒಂದು ಮಷೀನ ಸಹಾಯದಿಂದ ಮಾಡ್ಬೋದಾಗಿರುತ್ತೆ ಮೊದಲಿಗೆ ನೀವು ಸಗಣಿಯನ್ನು ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಒಂದು ಮಷೀನ್ಗೆ ಹಾಕಬೇಕಾಗುತ್ತೆ ಇದರ ನಂತರದಲ್ಲಿ ಅದಕ್ಕೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರಿನ ಮಿಶ್ರಣವನ್ನು ಮಾಡಿ ಮಷೀನ್ನಿಂದ ನೀವು ಸ್ಟಿಕ್ಗಳನ್ನು ತಯಾರು ಮಾಡಿ ಒಣಗಿಸಿ ಸೇಲ್ ಮಾಡುವಂಥದ್ದಿರುತ್ತೆ ಹಾಗೇನೆ ಈ ಮಷೀನ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದ್ರೆ 8 ರಿಂದ 12,000 ರೂಪಾಯಿ ಇವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಒಂದು ಮಷೀನ್ ಅನ್ನು ಖರೀದಿ ಮಾಡಲಿಕ್ಕೆ ಹಾಗೇನೆ ಈ ಕೌಡಂಗ್ ರಿಲೇಟೆಡ್ ಬಿಸ್ನೆಸ್ ಅನ್ನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಸಬ್ಸಿಡಿ ಮತ್ತು ಲೋನ್ ಅನ್ನುವಂಥದ್ದು ಸಿಗುತ್ತೆ ಹಾಗೇನೆ ಇದರ ಸಪೋರ್ಟನ್ನು ಪಡ್ಕೊಂಡು ನೀವು ಸುಲಭವಾಗಿ ಬಿಸ್ನೆಸ್ ಅನ್ನು ಮಾಡುವಂಥದ್ದಿರುತ್ತೆ
ಇನ್ನು ಕೇಂದ್ರ ಸರ್ಕಾರದ ಸ್ಕೀಮ್ ಅಂತ ಬಂದಾಗ ನಿಮಗೆ ಮುಖ್ಯವಾಗಿ ಬರುವಂತದ್ದೇ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನ ಕೆಳಗಡೆ ಬರುವಂತ ರಾಷ್ಟ್ರೀಯ ಕಾಮಧೇನು ಆಯೋಗ ಸ್ಕೀಮ್ ಅನ್ನುವಂತದ್ದು ಅಥವಾ ಒಂದು ಪ್ರಾಜೆಕ್ಟ್ ಅನ್ನುವಂತದ್ದಾಗುತ್ತೆ ಮುಖ್ಯವಾಗಿ ಗೋ ಸಂರಕ್ಷಣೆ ಮಾಡಬೇಕು ಹಾಗೇನೇ ಭಾರತದಲ್ಲಿ ಹಸು ಸಾಕಾಣಿಕೆಗೆ ಒಂದು ಒಳ್ಳೆ ಸಪೋರ್ಟ್ ಅನ್ನು ನೀಡಬೇಕು ಅಂತ ಕೇಂದ್ರ ಸರ್ಕಾರ ಈ ಸ್ಕೀಮ್ ಅನ್ನು ಜಾರಿಗೆ ತಂದಿದೆ ಹಾಗೇನೇ ಈ ಸ್ಕೀಮ್ ನ ಅಡಿಯಲ್ಲಿ ಹಸುವಿನಿಂದ ಸಿಗುವಂತ ಪ್ರಾಡಕ್ಟ್ ಗಳನ್ನು ಮಾರಾಟ ಮಾಡಲಿಕ್ಕೆ ಹಾಗೇನೇ ಬಿಸಿನೆಸ್ ಒಂದನ್ನು ಶುರು ಮಾಡಲಿಕ್ಕೆ ಸ್ಟಾರ್ಟ್ಅಪ್ಸ್ ಅನ್ನು ಆರಂಭ ಮಾಡಲಿಕ್ಕೆ ಸಂಪೂರ್ಣವಾದಂತ ಸಪೋರ್ಟ್ ಅನ್ನು ಗವರ್ನಮೆಂಟ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಹಾಗೇನೇ ನೀವು ಈ ಬಿಸಿನೆಸ್ ಅನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಮಾಡಬೇಕು ಇಂಪೋರ್ಟ್ ಮಾಡಬೇಕು ಇದರ ಬಗ್ಗೆ ಕೂಡ ಬಿಸಿನೆಸ್ ಮಾಡುವವರಿಗೆ ಸರ್ಕಾರ ಒಂದು ಒಳ್ಳೆ ಮಾಹಿತಿಯನ್ನು ಕೂಡ ನೀಡುತ್ತಿದೆ ಇನ್ನು ಮೂರನೇದಾಗಿ ಬರುವಂತದ್ದೇ ಬೆರಣಿ ಅಥವಾ ಗೊಬ್ಬರದ ಬಿಸಿನೆಸ್ ಅನ್ನುವಂತದ್ದಾಗುತ್ತೆ ಹೌದು ಬೆರಣಿಯನ್ನ ಅನೇಕ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಅದನ್ನ ಹೆಚ್ಚಾಗಿ ಅಗ್ರಿಕಲ್ಚರ್ ಗೆ ಹಾಗೇನೇ ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಕಟ್ಟಲಿಕ್ಕೆ ಯೂಸ್ ಮಾಡ್ತಾರೆ ಆದ್ರೆ ಬೆರಣಿಯನ್ನ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ಆನ್ಲೈನ್ ನಲ್ಲಿ ಖರೀದಿ ಮಾಡುತ್ತಿದ್ದಾರೆ ಆರ್ಗಾನಿಕ್ ಬಯೋಗ್ಯಾಸ್ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತ ಪರ್ಪಸ್ ಗಳಿಗೆ ಫಾರಿನ್ ಗೂ ಕೂಡ ಬೆರಣಿ ಅನ್ನುವಂಥದ್ದು ಇಂಪೋರ್ಟ್ ಆಗ್ತಿದೆ ಜೊತೆಗೆ ಗೊಬ್ಬರವನ್ನ ಟೆರೆಸ್ ಗಾರ್ಡನಿಂಗ್ ಮಾಡುವಂಥವರು ಹಾಗೇನೇ ಈಗ ತಾನೇ ಹೊಸದಾಗಿ ಅಗ್ರಿಕಲ್ಚರ್ ಶುರು ಮಾಡಿರುವಂಥವರು ಅಥವಾ ಯಾವುದೇ ರೀತಿಯಾದಂತ ಅನಿಮಲ್ ಹಸ್ಬೆಂಡ್ರಿ ಮಾಡದೇ ಇರುವಂಥವ್ರು ಹೆಚ್ಚಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಸೊ ಇವರಿಗೆ ನೀವು ಸಿಂಪಲ್ ಆಗಿ ಬೆರಣಿಯನ್ನು ತಟ್ಟಿ ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡುವಂಥದ್ದಾಗಿರುತ್ತೆ ಹಾಗೇನೆ ಒಂದು ಕೆ ಜಿ ಬೆರಣಿ ನಿಮಗೆ ಆನ್ಲೈನ್ನಲ್ಲಿ 100 ರಿಂದ 200 ರೂಪಾಯಿಗೆ ಸಿಗುತ್ತೆ ಹಾಗೇನೆ ನೀವು ಆನ್ಲೈನ್ನಲ್ಲಿ ನಿಮ್ಮ ಬಿಸ್ನೆಸ್ ಅನ್ನು ರಿಜಿಸ್ಟರ್ ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ನಿಮಗೆ 1000 ರಿಂದ 2000 ರೂಪಾಯಿ ಖರ್ಚು ಅನ್ನುವಂಥದ್ದು ಬರುತ್ತೆ ಇದರ ಜೊತೆಗೇ ನೀವು ಯಾವ ಸ್ಕೇಲ್ನಲ್ಲಿ ಬಿಸ್ನೆಸ್ ಅನ್ನು ಮಾಡ್ತೀರಾ ಸ್ಮಾಲ್ ಸ್ಕೇಲ್ನಲ್ಲಿ ಮಾಡ್ತೀರಾ ಅಥವಾ ಲಾರ್ಜ್ ಸ್ಕೇಲ್ನಲ್ಲಿ ಮಾಡ್ತೀರಾ ಅನ್ನುವಂಥದ್ರ ಮೇಲೆ ನಿಮ್ಮ ಬಜೆಟ್ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ ನಾಲ್ಕನೇದಾಗಿ ಬರುವಂಥದ್ದೇ ಪಾಟ್ಗಳು ಮತ್ತು ಗಂಜಲದಿಂದ ತಯಾರಾಗುವಂತಹ ಬಯೋ ಫರ್ಟಿಲೈಸರ್ಸ್ ಅನ್ನುವಂಥದ್ದಾಗಿರುತ್ತೆ ಹೌದು ಹಸುವಿನ ಸಗಣಿಯಿಂದ ಮಾಡಿದಂಥ ಪಾಟ್ ಎಕೋ ಫ್ರೆಂಡ್ಲಿ ಆಗಿರೋದಲ್ಲದೇ ಮಣ್ಣಿನ ಪಾಟ್ಗಿಂತ ಲೈಟ್ ವೇಟ್ ಅನ್ನುವಂಥದ್ದು ಇರುತ್ತೆ ಸ್ವಲ್ಪ ಕಪ್ಪು ಮಣ್ಣನ್ನು ಸಗಣಿ ಜೊತೆ ಬೆರೆಸಿ ನೀವು ಒಂದು ಮಷಿನ್ನ ಸಹಾಯದಿಂದ ಕಂಪ್ಲೀಟ್ ಆಗಿ ನಿಮಗೆ ಬೇಕಾದಂಥ ಸೈಜ್ನಲ್ಲಿ ಅನೇಕ ವೆರೈಟಿ ಪಾಟ್ಗಳನ್ನು ಮಾಡಿ ಮಾರಾಟ ಮಾಡ್ಬೋದಾಗಿರುತ್ತೆ ಹಾಗೆಯೇ ಈ ಪಾಟ್ಗಳು ಹೆಚ್ಚಾಗಿ ಒಂದು ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ಗಾರ್ಡನ್ನಲ್ಲಿ ಸಿಂಪಲ್ ಆಗಿ ಗಿಡಗಳನ್ನು ನೆಟ್ಟು ಬೆಳೆಸಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ ಇನ್ನು ಐದನೇದಾಗಿ ಬರುವಂಥದ್ದೇ ಪೇಪರ್ ಮೇಕಿಂಗ್ ಅಥವಾ ನ್ಯಾಚುರಲ್ ಡೈ ಅನ್ನುವಂಥದ್ದಾಗಿರುತ್ತೆ ಹೌದು ಸಿಂಪಲ್ ಆಗಿ ನೀವು ಪೇಪರ್ ಮೇಕಿಂಗ್ಗೂ ಕೂಡ ಸಗಣಿಯನ್ನು ನೀಡ್ಬೋದಾಗಿರುತ್ತೆ ಆರ್ಗ್ಯಾನಿಕ್ ಪೇಪರನ್ನು ಮಾಡಲಿಕ್ಕೆ ಸಗಣಿಯನ್ನು ಬಳಸ್ಕೊಳ್ತಾರೆ ಆದರೆ ಇದರಲ್ಲಿ ಬರೀ 7%ನಷ್ಟು ಸಗಣಿ ಮಾತ್ರ ಯೂಸ್ ಆಗುತ್ತೆ ಜೊತೆಗೇ ಮಿಕ್ಕ 93%ನಲ್ಲಿ ನಾವು ಏನು ಮಾಡೋದು ಅಂತ ಹೇಳಿದ್ರೆ ವೆಜಿಟೇಬಲ್ ಡೈಗೆ ಸಗಣಿಯನ್ನು ಬಳಸ್ಕೊಳ್ಳುವಂಥದ್ದಾಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಂಡು ಈ ಬಿಸ್ನೆಸ್ಸನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಕೂಡ ನೀವು ಚೆನ್ನಾಗಿ ಆದಾಯವನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ ಹಾಗೆಯೇ ಈ ಬಿಸ್ನೆಸ್ ಅನ್ನು ನೀವು ಕೆಮಿಕಲ್ ಫ್ರೀ ಆಗಿ ಮಾಡೋದ್ರಿಂದ ನಿಮಗೆ ಲಾಂಗ್ ರನ್ ಅಲ್ಲಿ ಒಳ್ಳೆ ಆದಾಯವನ್ನು ಗಳಿಸುವಂಥದ್ದಾಗಿರುತ್ತೆ ಹೆಚ್ಚು ಪರಿಸರ ಸ್ನೇಹಿ ಆಯ್ಕೆಗಳು ನಿಮ್ಮ ಬಳಿ ಇರುತ್ತೆ ಹಾಗೆಯೇ ನೀವು ಸಗಣಿಯಿಂದ ದೇವರ ವಿಗ್ರಹಗಳನ್ನು ಗಣೇಶನ ಮೂರ್ತಿಯನ್ನು ಕೂಡ ಮಾಡುವಂಥದ್ದಿರುತ್ತೆ ಹೆಚ್ಚಾಗಿ ಜನ ಎಕೋ ಫ್ರೆಂಡ್ಲಿ ಆಯ್ಕೆಗಳನ್ನು ಮಾಡ್ತಿರೋದ್ರಿಂದ ಪರಿಸರ ಸ್ನೇಹಿ ಆಯ್ಕೆಗಳನ್ನು ಹೆಚ್ಚಾಗಿ ಪ್ರಮೋಟ್ ಮಾಡ್ತಿರೋದ್ರಿಂದ ಸಿಂಪಲ್ ಆಗಿ ಮನೆಯಲ್ಲಿಯೇ ನೀವು ಗಣೇಶನ ವಿಗ್ರಹವನ್ನು ತಯಾರಿಸಿ ಮಾರಾಟ ಮಾಡುವಂಥದ್ದಾಗಿರುತ್ತೆ ಹಾಗೆಯೇ ನೀವು ದೀಪಗಳನ್ನಾಗಿರ್ಬೋದು ಮೂರ್ತಿಗಳನ್ನಾಗಿರ್ಬೋದು ಒಂದು ಆರ್ಗ್ಯಾನಿಕ್ ಪೇಂಟನ್ನು ಬಳಸ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿ ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಆದಾಯವನ್ನು ಗಳಿಸುವಂಥದ್ದಿರುತ್ತೆ ಸಗಣಿ ಮತ್ತು ಗಂಜಲದಿಂದ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಐಡಿಯಾ ಖಂಡಿತವಾಗ್ಲೂ ಸಿಕ್ಕಿದೆ ಅಂತ ಹೇಳ್ಕೊಳ್ತೀನಿ ಹಾಗೆಯೇ ಯಾವಾಗಲೂ ಡಿಫ್ರೆಂಟ್ ಆಗಿ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಹೇಳೋರಿಗೆ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಟಾಪಿಕ್ಸ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಪ್ಪದೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಸಿಗ್ತೀನಿ ಧನ್ಯವಾದ